ಓಕೆ, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ವಿಚಾರ ಅಂದ್ರೆ ಅದು JDS ಪಕ್ಷದಿಂದ ಪ್ರಜ್ವಲ್ ಅವ್ರನ್ನ ಅಮಾನತು ಮಾಡ್ತಾರ ಅಥವಾ ಉಚ್ಚಾಟನೆ ಮಾಡ್ಬಿಡ್ತಾರಾ? ಹುಬ್ಳಿಯಲ್ಲಿ ಇವತ್ತು ಒಂದು ಕೋರ್ ಕಮಿಟಿ ಸಭೆಯನ್ನ ಕೂಡ ಹಮ್ಮಿಕೊಂಡಿದೆ JDS ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹುಬ್ಳಿಯಲ್ಲಿ ಇವತ್ತು 11 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಪ್ರಜ್ವಲ್ ಜೊತೆಗೆ ರೇವಣ್ಣ ವಿರುದ್ಧವೂ ಕ್ರಮ ತಗೊಳ್ಳೋ ಸಾಧ್ಯತೆ ಇದೆ. ಶಾಸಕರ ಡಿಮ್ಯಾಂಡ್ ಪಕ್ಷದ ಹಿತದೃಷ್ಟಿ ಮತ್ತು ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ದೇವೇಗೌಡರಿಂದಲೇ ಅಧಿಕೃತವಾಗಿ ಅಮಾನತು ಆದೇಶ ಸಾಧ್ಯತೆ ಇದೆ. ಬಟ್ ಪ್ರಶ್ನೆ, ಅಮಾನತು ಮಾಡ್ತಾರ ಅಥವಾ ಉಚ್ಚಾಟನೆಯ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಅಂತ. ಆಮೇಲೆ ಬರೀ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಆರೋಪ ಕೇಳಿ ಬಂದಿಲ್ಲ, ಅವ್ರ ತಂದೆ ವಿರುದ್ಧವೂ ಕೂಡ ಕೇಳಿ ಬಂದಿದೆ. ಹೀಸ್ A1 ಆರೋಪಿ ಅವರು. ಹಾಗಾಗಿ ರೇವಣ್ಣ ಅವ್ರ ವಿಚಾರ ಕೂಡ ಪ್ರಸ್ತಾಪ ಆಗ್ಬೋದು ಅಂತ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ, ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನಗಿದೆ ತೀರ್ಮಾನ. ತಪ್ಪು ಮಾಡಿದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ತಪ್ಪು ಮಾಡಿದವರಿಗೆ ನೆಲದ ಕಾನೂನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ. ನೆನ್ನೆ ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ, ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನಗಿದೆ ತೀರ್ಮಾನ. ತಪ್ಪು ಮಾಡಿದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ತಪ್ಪು ಮಾಡಿದವರಿಗೆ ನೆಲದ ಕಾನೂನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ. ನೆನ್ನೆ ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಒಂದ್ ಕಡೆ ಲೀಡರ್ಸ್ ಗಳು ಅಂತರ ಕಾಯ್ದುಕೊಳ್ತಾ ಇದಾರೆ ಬಿಜೆಪಿ ಕಡೆಯಿಂದ, JDS ನವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಮೊದಲು ಪಕ್ಷದಿಂದ ಏನಾದರೂ ಒಂದು ಕ್ರಮ ತಗೊಳ್ಳಿ ಅಂತ. ಈ ನಿಟ್ಟಿನಲ್ಲಿ ಏನಾಗೋ ಸಾಧ್ಯತೆ ಇದೆ? ಅಮಾನತ, ಉಚ್ಚಾಟನೆ ಶಿಕ್ಷೆನ ರೇವಣ್ಣ ಅವ್ರನ್ನು ಇವತ್ತು ಪ್ರಸ್ತಾಪ ಮಾಡ್ಬೋದಾ? ಏನೆಲ್ಲ ಆಗ್ಬೋದು, ಸಾಧ್ಯ ಸಾಧ್ಯತೆಗಳ ಬಗ್ಗೆ ತಿಳಿಸೋದಾದ್ರೆ ಶ್ರೀನಿವಾಸ್. ವಿದ್ಯಾ, ಯಾವಾಗ ಪ್ರಜ್ವಲ್ ಕೇಸ್ ಹೊರಗಡೆ ಬಂತು, ಸಹಜವಾಗಿ ಪಕ್ಷ ಮತ್ತೆ ಪಕ್ಷದ ನಾಯಕರಿಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಹಾಗಾಗಿನೇ ಡೇ ಒನ್ ಇಂದನೂ ಕೂಡ ಕುಮಾರಸ್ವಾಮಿಯವರು ಕಾನೂನಿನ ಪ್ರಕಾರ ತನಿಖೆ ಆಗ್ತಿದೆ, ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿರ್ತಾರೋ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳ್ತಿದ್ದಾರೆ. ಮುಂದುವರೆದ ಭಾಗವಾಗಿ ಇವತ್ತು JDSನ ಕೋರ್ ಕಮಿಟಿ ಸಭೆ ಇದೆ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ಕ್ರಮಗಳನ್ನು ಪ್ರಜ್ವಲ್ ವಿರುದ್ಧ ತೆಗೆದುಕೊಳ್ಬೇಕು ಅನ್ನುವಂತಹದ್ದನ್ನು ನಿರ್ಧಾರ ಮಾಡ್ತಾರೆ. ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ಅಂತಿಮವಾಗಿ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರಿಗೆ ಆ ಶಿಫಾರಸನ್ನು ಮಾಡ್ತಾರೆ. ಕುಮಾರಸ್ವಾಮಿಯವರು ನೆನೆ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅಮಾನತು ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೀವಿ ಅಂತ. ಆದರೆ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಸದ್ದು ಮಾಡೋದ್ರಿಂದ ಅಮಾನತು ಮಾಡಿದರೆ ಆರೋಪಗಳು ಪಕ್ಷದ ಮೇಲೆ ಬಂದಿರುವಂತಹ ಮುಜುಗರ ಸರಿಯೋಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಿದ್ದಾವೆ. ಹಾಗಾಗಿ ಅಮಾನತು ಮಾಡಬೇಕಾ ಅಥವಾ ಉಚ್ಚಾಟನೆ ಮಾಡ್ತಾರಾ ಅನ್ನುವಂತಹ ಚರ್ಚೆ ವಿಚಾರವಾಗಿಯೇ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ತನಿಖಾ ಹಂತದಲ್ಲಿರೋದ್ರಿಂದ, ತನಿಖೆ ನಡೀತಾ ಇರೋದ್ರಿಂದ ಪ್ರಾಯಶಃ ಮೊದಲಿಗೆ ಅಮಾನತು ಶಿಕ್ಷೆಯನ್ನು ಮಾಡಬಹುದು, ಅದಾದ ನಂತರ ತನಿಖೆ ವರದಿಯನ್ನು ನೋಡಿಕೊಂಡು ಉಚ್ಚಾಟನೆ ಮಾಡುವಂಥ ಸಾಧ್ಯತೆ ಇದೆ. ಒಂದು, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರುವಂಥ ಆರೋಪ. ಎರಡನೇದಾಗಿ ರೇವಣ್ಣ ಅವರ ಮೇಲೆ ಬಂದಿರುವಂಥ ಆರೋಪ. ಎರಡೂ ಗಂಭೀರ ಆಗಿರೋದ್ರಿಂದ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಇಬ್ಬರು ನಾಯಕರ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆ ಆಗುತ್ತೆ. JDS ಮೂಲಗಳ ಪ್ರಕಾರ ಅಮಾನತು ಮಾಡಬಹುದು ತತ್ಕ್ಷಣಕ್ಕೆ ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ. ಅಂತಿಮವಾಗಿ ಸಭೆಯಲ್ಲಿ ಯಾವ ಶಿಫಾರಸು ದೇವೇಗೌಡರು ಹೋಗುತ್ತೆ, ದೇವೇಗೌಡರು ಅಂತಿಮವಾಗಿ ಅಮಾನತು ಮಾಡಬೇಕು ಅಥವಾ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಡೀಟೇಲ್ಸ್ಗೆ.